ಹೋಗಿ ಆ ದೇವ್ರನ್ನ ಕುನ್ನತ್ತೂರನ್ನ ಕರ್ಕೊಂಬಾ ಅಂತ ಡೈರೆಕ್ಟ್ ಹೇಳಿ ಕಳಿಸಿ ಅಂದ್ಬಿಟ್ಟು ಸೋಮಶೇಖರ್ ಹೊಗಳೇ ಆವತ್ತು ಪಾಪ ಇವನು ಒದೆ ತಿಂದ ಅಂತ ಹೇಳಿ ನೋಡೋ ಅವ್ನು ಮಾಡೋನು ಇಂಥ ಕಂತ್ರಿ ಕೆಲಸನ ಅಂತ ಹೇಳಿ ಬೈದು ಆಯ್ತು. ಏನು ಮಾಡೋದು, ಏನು ಮಾಡೋಕ್ಕಲ್ಲ, ಸಿಗಾಕೊಂಡಲ್ಲ, ಸಿಗಾಕೊಳ್ಳಿ ನಮ್ಮ ಮೇಲೆ ಒಂದು ಡೌಟ್ ಕೇಸ್ ಇದ್ದಿರೋದೆ ಕರೆದು ಕೆಲಸ ಕೊಡ್ತಾರೆ. ಆ ಋಣ ನಾನು ಹೆಂಗೆ ತೀರಿಸೋದಂತ ನನಗೆ ಗೊತ್ತಿಲ್ಲ. ಇಷ್ಟು ವರ್ಷ ನಾನು ಬೇರೆ ಇರ್ತಾ ಹೋಗೋದು ಕೆಲಸ ಮಾಡೋಕ್ಕೆ ಕಮ್ಮಿ ನಮಗೆ ಏನು ಗೊತ್ತಾ, ಆ ಚೀಪ್ ಅನ್ನೋದು ನಮಗೆ ಬೇಡ. ಅಷ್ಟೆಂಟಾಗೆ ಜೀವನ ಕಳಿಯೋದು ಏನಿದೆ, ಚೀಪ್ ಆಗ್ಬಿಟ್ಟು ವರ್ಷಕ್ಕೆ ಒಂದು ಪಿಚ್ಚೆ ಮಾಡಬೇಕು, ಯಾರನ್ನ ಕೆಲಸಕ್ಕೆ ಅಷ್ಟೆಂಟಾಗಿ ಹೋಗ್ಬೇಕು. ಇಲ್ಲಿ ಕೆಲಸ ಗೊತ್ತಿಲ್ಲ, ದುಃಖ ಕಟ್ಬಿಡ್ತಾರೆ, ಚೀಪ್ ಅಂತಾರೆ. ಏನು ಚೀಪು, ಇವಾಗಲೇ ಎಲ್ಲ ಡಿಸೈನರ್ ಅಂತ ಬಂದ್ಬಿಟ್ಟವ್ರೆ. ಇವಾಗ ಡಿಸೈನರ್ ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಮಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಅವ್ರು ಏನಂದ್ರು ನಾವು ತಲೆಯಾಡಿಸ್ಬೇಕು, ಮುಗ್ ಬಸ್ಕೊಂತಾರ. ಇವನು ಮುಸ್ಲಿಮ್ಸು, ಯಾರು ಆಲ್ ಡೈರೆಕ್ಟ್ರು ಸ್ಮೈಲು ಮುಸ್ಲಿಮ್ಸು, ಅದ್ರ ಜೊತೆಗೆ ಇನ್ನೊಬ್ಬ ಮುಸ್ಲಿಮ್ಸು. ಇದು ವೆಂಕಟರಮಣ ಸ್ವಾಮಿ ಡಾಲರ್ ಚೈನು ತಂದು ಮಾರ್ತವ್ರೆ ಅಂದರೆ ಅವರು ಎಂಕ್ವೈರಿ ಮಾಡಿ ಏನಕ್ಕೆ ಏನು ಅಂದರೆ ಇದೆಷ್ಟು ಬೆಳೆ, ಎಷ್ಟು ರೇಟ್ ಬರ್ತದೆ, ಎಷ್ಟು ಗ್ರಾಮ್ ಇದೆ, ಎಷ್ಟು ದುಡ್ಡು ಬರ್ತದೆ ಅಂತ ಕೇಳೋರು, ವಿಚಾರಿಸೋರು. ಅವ್ರಿಗೆ ಡೌಟ್ ಬಂದು ಆಯ್ತು ಕೂತ್ಕೊಳ್ಳಿ ಅಂದ್ಬಿಟ್ಟು ಸಿ ಸಿ ಪಿ ಅವರು ಫೋನ್ ಮಾಡೋರೆ, ಸಿ ಸಿ ಎಫ್ ಅವ್ರಿಗೆ ಅಲ್ಲಿ ಎಲ್ಲ ಸಫಾರಿ ಹಾಕೊಂಡು ವಯಸ್ಸಾದವರೇ ಬರೋದು. ಆ ವಯಸ್ಸಾದ ಮುತ್ಕೋರು ಬಂದಾಗ ಇವನು ಹಿಂದಿಯಲ್ಲಿ ಮಾತಾಡ್ತಾನೆ ಇಲ್ಲಿ ಇವ್ರ ಜೊತೆ, ಅಲ್ಲಿ ಕನ್ನಡದಲ್ಲಿ ಚೈನಲ್ಲ ವೆಂಕಟರಮಣ ಸ್ವಾಮಿ ಡಾಲರ್ ಚೈನು ಅಲ್ಲಿ ಮಾರಕ್ಕೆ ಹೋದ್ರೆ ಇವರು ಸಿ ಸಿ ಪಿ ಅವ್ರಿಗೆ ಫೋನ್ ಮಾಡ್ಬಿಟ್ಟವ್ನು, ಯಾರು ನಮ್ಮ ಅಣ್ಣ ಬರ್ತಾರೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಅವ್ರ ಅಣ್ಣಂಗೆ ಫೋನ್ ಮಾಡಿ ಅವ್ರ ಅಣ್ಣ ಬಂದು ಪಕ್ಕನೇ ಮಾರ್ಕೆಟ್ ಹತ್ರ ಸಿ ಸಿ ಪಿ ಅವರೆಲ್ಲ ಅಲ್ಲಿ ಫೋನ್ ಮಾಡೋರು. ಅವರು ಮೂರು ನಾಲ್ಕು ದಿನ ವಯಸ್ಸಾದವ್ರು ಒಳಗೆ ಬಂದ್ಬಿಟ್ಟು ಏನೂ ಗೊತ್ತಿಲ್ಲದೆ ಥರ ನೋಡ್ತಾರೆ, ಇವನು ಎಷ್ಟು ಬೆಲೆ ಬಾಳ್ತದೆ, ಎಷ್ಟು ದುಡ್ಡು ಬರ್ತದೆ ಅಂತ ಇವರು ಡಿಸ್ಕಷನ್ ಮಾಡೋದೇ ಡೌಟ್ ಬಂತು. ಏನು ಮಾಡೋದು, ಲಾಕ್ ಮಾಡಿಕೊಂಡ್ರು ಅವನು. ಲಾಕ್ ಮಾಡ್ಕೊಂಡು ಹೋಗಿ ವರ್ಕ್ ಮಾಡಿದಾಗ ಈ ಥರ ಸೋಮಶೇಖರ್ ಪಿಚ್ಚರ್ ಮಾಡ್ತದೆ, ಅಲ್ಲಿ ಶಶಿಕುಮಾರ್ ಚೈನ್ ಹೋಯ್ತು ಅಂದರು, ಅದು ನಾನು ಶೂವಲ್ಲಿ ಇತ್ತು ನನಗೆ ಗೊತ್ತಿಲ್ಲ. ಅವತ್ತು ಅಷ್ಟೆಲ್ಲ ರಂಪಾರ ಇದಾಗಿದೆ ಇಲ್ಲೆಲ್ಲ ಫುಲ್ಲು, ಇಲ್ಲೇ ತಂದು ಡೈರೆಕ್ಟ್ ಮನೆಗೆ ಕೊಡ್ಬೋದಾಯ್ತಲ್ಲ ವಾಚ್ನ, ಆ ಚೈನ್ ಇದೆಲ್ಲ ತೊಗೊಂಡಾಗ ಅಲ್ಲಿ ಮಾರಕ್ಕೋನು ತಗ್ಲಾಕೊಂಡು ಅವನು ಬೇಡಿಯಾಗಿ ಕರ್ಕೊಂಬಂದಿದ್ರು ಅಲ್ಲಿಂದ. ಅವತ್ತು ನನ್ನನ್ನು ಈ ಕೆಳಗೆ ಮನೇಲಿದ್ದೆ ನಾನು, ಅವಾಗ ಅವರ ಡೈರೆಕ್ಟ್ರು ಡ್ರೈವರು ಹನುಮಂತು ಅಂತ, ಹನುಮಯ್ಯನ ಹನುಮಂತು ಅಂತ, ಹೋಗಿ ಆ ದೇವ್ರನ್ನ ಕುನ್ನತ್ತೂರನ್ನ ಕರ್ಕೊಂಬಾ ಅಂತ ಡೈರೆಕ್ಟ್ರ್ ಹೇಳಿ ಕಳಿಸೋರು. ಅವ್ನು ಬಂದು ಊಟ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಒಂದೂವರೆ ಎರಡು ಗಂಟೆ ಮಧ್ಯಾಹ್ನ ಟೈಮಲ್ಲಿ, ಏಯ್ ಬಾರೋ ನಿನ್ನ ಯಜಮಾನ್ರು ಕರೀತವ್ರೆ ಅಂದರೆ ನನಗೆ ಭಯ ಆಗೋದು, ತಿರ್ಗಾ ಇದೇನಪ್ಪ ತಿರ್ಗಾ ಬಂದನಂತ. ಆಮೇಲೆ ನಾನು ಬರ್ತೀನಿ ಹೋಗೋಣ ನೀನು ಹೋಗಿ, ಅವಾಗೆಲ್ಲ ಸೈಕಲ್ಲು ನಡ್ಕೊಂಡೇ ಹೋಗ್ತಾ ಇದ್ದಿದ್ದು, ಇವಾಗ ಇವತ್ತಿನ ಥರ ಗಾಡಿ ಇಲ್ಲ, ಅವತ್ತೆಲ್ಲ ಸೈಕಲಲ್ಲೇ ಜೀವನ ನಡ್ಕೊಂಡು ಹೋಯ್ತದ, ಪಂಚರ್ ಗಿಂಚರು ಬ್ಲೂ ಹೋಗ್ಬಿಟ್ರೆ ಹೊಡಿಯೋಕ್ಕೆ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ನಡ್ಕೊಂಡು ಹೋಯ್ತದ ಐಲ್ಯಾಂಡ್ಸು ಶೂಟಿಂಗು. ಈ ಸೋಮಶೇಖರ್ ಫ್ಲ್ಯಾಟು ಇಲ್ಲಿ ಗುಟ್ಟಳ್ಳಿ ಸರ್ಕಲಲ್ಲಿ ಫ್ಲ್ಯಾಟ್ ಇತ್ತು ಅವ್ರದ್ದು. ನಾ ಬಂದು ಹೋದರೆ ಎರಡು ಜೀಪ್ ನಿಂತ್ಬಿಟ್ಟಿದ್ದೆ, ಇವನ್ನ ಆ ಚೈನ್ ಹಾಕ್ಬಿಟ್ಟು ಕಿಟ್ಗೆಲ್ಲಿ ಕಟ್ಟಾಕ್ಬಿಟ್ಟವ್ರೆ ಕಾಚದಲ್ಲಿ, ಆಲ್ ಡೈರೆಕ್ಟ್ರ್ ಸ್ಮೆಲ್ನ. ನನಗೆ ಭಯ ಆಯಿತು, ಇದೇನಪ್ಪ ಇದು ಅಂತ. ಆಮೇಲೆ ಹೋದ್ರೆ ಪಾಪ ಈ ಹುಡುಗಂಗೆ ಹಿಡ್ಕೊಂಡು ಹೊಡೆದು ಎಲ್ಲ ಮಾಡಿ ಇವನ್ನ ಕಳ್ಳ ಮಾಡಿಬಿಟ್ಟಿದ್ರು, ನೋಡಿದ್ರೆ ಅವ್ನು ಮಾಡೋನೆ ಅಂದ್ಬಿಟ್ಟು ಸೋಮಶೇಖರ್ ಹೊಗಳೇ ಆವತ್ತು ಪಾಪ ಇವನು ಒದೆ ತಿಂದ ಅಂತ ಹೇಳಿ, ನೋಡೋ ಅವ್ನು ಮಾಡೋನು ಇಂಥ ಕಂತ್ರಿ ಕೆಲಸನ ಅಂತ ಹೇಳಿ ಬೈದು ಆಯ್ತು. ಏನು ಮಾಡೋದು, ಏನು ಮಾಡೋಕ್ಕಲ್ಲ, ಸಿಗಾಕೊಂಡಲ್ಲ, ಸಿಗಾಕೊಳ್ಳಿ ನಮ್ಮ ಮೇಲೆ ಒಂದು ಡೌಟ್ ಕೇಸ್ ಇದ್ದಿರೋದೆ. ಹೌದು, ಪೊಲೀಸರು ಚೂರು ಸಿಕ್ಕರೆ ಸಾಕಲ್ಲ, ಏನು ಬೇಕಾದ್ರೂ ಗೂಬೆ ಕುಡಿಸ್ತಾರೆ ಒಳ್ಳೆಯವರಿಗೆ, ತಪ್ಪು ಮಾಡಿದರೆ ಪರವಾಗಿಲ್ಲ, ಏನು ಬೇಕಾದ್ರೂ ಅನುಭವಿಸೋದಾದ ಏನೇ ಮಾಡದೇ ಇದ್ದಾಗ ಅದು ಎಂಥ ಎಷ್ಟು ಜನ ಹೊಡೆದ್ರು, 15 ಜನ ಹೊಡೆದವ್ರೆ ನನಗೆ ಫೈಟ್ರುಗಳು. ಹಾಂ, ಆವಾಗ ಇಂಡಸ್ಟ್ರಿನೇ ಕೆಲಸ ಬೇಡ ಏನು ಬೇಡ ಕೆಲಸನೇ ಬೇಡ ಅಂತ ಪರಿಸ್ಥಿತಿ ಆಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಚೀಫು ಸತ್ಯಂ ಸರು, ಏಯ್ ಬಾ ನಾವಿದ್ದೀವಿ, ನೀನು ಯಾಕೆ ಭಯ ಬಿಡ್ತೀನಿ, ನೀನು ಮಾಡಿದ್ರೆ ತಾನೆ ನಿನಗೆ ಅನ್ವಯಿಸ್ತದೆ ಬಾಪ್ಪ ನೀನು ಅಂತ. ಚೆನ್ನೈಯಿಂದ ಅವ್ರು ಬಂದು ನನಗೆ ಕೆಲಸ ಕೊಟ್ಟು ಇಷ್ಟು ವರ್ಷ ಇವತ್ತುವರೆಗೂ ಅವ್ರ ಹತ್ರ ಮಾಡ್ತಾಯಿದ್ದೆ. ಅವರ ತಮ್ಮಂತ ರಾಮನಾಥ್ ಅಂತ ವಿಷ್ಣುವರ್ಧನ್ ರವಿ ಸರ್ಗೆ ಅವರೇ ಇದ್ದಿದ್ದು, ರಾಮನಾಥ್ ಅಂತ ಅವರು. ಅದು ಬಿಟ್ಟ ಮೇಲೆ ಜಯಚಂದ್ರ ಕಾಸ್ಟ್ಯೂಮರ್ ಅವರು ಬಿಟ್ಟರೆ ಇವಾಗ ರಾಮನಾಥ್ ಮಗ ಅಂತ ಚೆನ್ನೈಯಿಂದ ಬಂದು ಇಲ್ಲಿ ಮನೆ ಮಾಡ್ಕೊಂಡವ್ರೆ ಹನುಮಂತ ನಗರದಲ್ಲಿ. ಇವತ್ತು ಅವರು ನಮಗೆ ಕರೆದು ಕೆಲಸ ಕೊಡ್ತಾರೆ. ಆ ಋಣ ನಾನು ಹೆಂಗೆ ತೀರಿಸೋದಂತ ನನಗೆ ಗೊತ್ತಿಲ್ಲ. ಇಷ್ಟು ವರ್ಷ ನಾನು ಬೇರೆ ಇರ್ತಾ ಹೋಗೋದು ಕೆಲಸ ಮಾಡೋಕ್ಕೆ ಕಮ್ಮಿನೇ. ಇವರೇ ನನಗೆ ಸತ್ಯಂ ಸರು, ರಾಮನಾಥ್ ಸರು, ಅವ್ರ ಮಗ ನಾಗಲಕ್ಷ್ಮಣರಾವ್ ಅಂತ ಕಾಸ್ಟ್ಯೂಮರ್ ಅವ್ರ ಹತ್ರ ಮಾಡ್ತಾಯಿದ್ದೆ. ಯಾರನ್ನ ಎಮರ್ಜೆನ್ಸಿ ಕರೆದ್ರೆ ಒಂದು ವಾರನೋ ಒಂದು ಎರಡು ದಿನನೋ ಹೋಗಿ ಮಾಡ್ಬಿಟ್ಟು ಬರ್ತೀನಿ. ಎಲ್ಲರತ್ತೂ ಮಾಡಬೇಕಂತ ಆಸೆ ನನಗೆ. ಏನಾದರೆ ಹೋದ್ರೆ ಅವರು ಏನಪ್ಪ ದೊಡ್ಡವ್ರಿಗೆ ಅಲ್ಲಿ ಮಾಡ್ತಾಯಿದ್ದೆ ಇಲ್ಲೋ ಎಲ್ಲಿ ಬಂದು ಮಾಡ್ತೀಯ ಅಂತ ಚುಚ್ಚಿದ್ದಂಗೆ ಮಾತಾಡ್ತಾರೆ.
ನಮ್ಗೆ ಅದು ಸಹಿಸೋಕ್ಕಾಗಲ್ಲ. ಕೆಲಸ ಇಲ್ಲ ಅಂದ್ರೂ ಪರವಾಗಿಲ್ಲ, ಮನೇಲೆ ಕೂತಿರ್ತೀವಿ. ಅವ್ರು ಬಂದೇ ಕೆಲಸ ಇದ್ದರೆ ನಮ್ಗೆ ಕಂಪಲ್ಸರಿ ಹೇಳೇ ಹೇಳ್ತಾರೆ, ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಚೀಪು ನನಗೆ ನನಗೆ ಆಗೋಕೆ ಆಸೆನೂ ಇಲ್ಲ, ಚೀಪ್ ಆಗೋದೂ ಇಲ್ಲ. ಚೀಪು ಥರ ನಮಗೆ ಇವತ್ತು ಚೀಪ್ ದುಡ್ಡು ಕಟ್ಬಿಡೋದು ಒಂದೇ ಸೆಕೆಂಡು, 45,000 ಕಟ್ಬಿಟ್ಟು ತೊಗೊಂಬಿಡೋದು ಒಂದು ಸೆಕೆಂಡು. ನಮಗೆ ಏನು ಗೊತ್ತಾ, ಆ ಚೀಪ್ ಅನ್ನೋದು ನಮಗೆ ಬೇಡ. ಅಸ್ಟೆಂಟಾಗೆ ಜೀವನ ಕಳೆಯೋದ ಏನಿದೆ, ಚೀಪ್ ಆಗ್ಬಿಟ್ಟು ವರ್ಷಕ್ಕೊಂದು ಪಿಚ್ಚೆ ಮಾಡಬೇಕು, ಯಾರನ್ನ ಕೆಲಸಕ್ಕೆ ಅಸ್ಟೆಂಟಾಗಿ ಹೋಗ್ಬೇಕು, ನಾಳೆ ದಿನ ಆಡ್ಕೊತಾರೆ ಹಿಂದೆ ನೋಡಪ್ಪ ಚೀಪ್ ಆಗಿ ತಗೊಂಬಿಟ್ಟು ಇವಾಗ ಅಸ್ಟೆಂಟಾಗಿ ಬಂದವನ್ನ ಅಂತ ನಮ್ಮ ಮುಂದೆ ಜನರೆಲ್ಲ ಮಾತಾಡ್ತಾರೆ. ಆ ನೋವುಗಳೆಲ್ಲ ನಾನು ನೋಡಿದ್ದೀನಿ. ಇವಾಗ ಚೀಪ್ ಕಾರ್ಡ್ ತೊಗೊಳ್ಬೇಕಾದ್ರೆ ಪ್ರತಿಯೊಂದು ಕೆಲಸನೂ ಗೊತ್ತಿರಬೇಕು, ಅವನಿಗೆ ಕಲೆಗಾರ ಚೀಪ್ ಅನ್ನೋದು. ಇಲ್ಲಿ ಕೆಲಸ ಗೊತ್ತಿಲ್ಲ, ದುಃಖ ಕಟ್ಬಿಡ್ತಾರೆ, ಚೀಪ್ ಅಂತಾರೆ. ಏನು ಚೀಪು, ಅದೆಲ್ಲ ಕೆಲಸಗಾರಕ್ಕೆ ಲಕ್ಷಣ. ನಾನು ಕೆಲಸ ಬರಲ್ಲ, ಓಪನಾಗಿ ಹೇಳ್ತೀನಿ. ಇಷ್ಟು ವರ್ಷಕ್ಕೂ ನಾನು ಸಿನಿಮಾಗೆ ಏನು ಕೆಲಸ ಮಾಡಬೇಕೋ ಅದು ಮನಸ್ಸು ಶ್ರದ್ಧೆಯಿಂದ ಮಾಡ್ತಾಯಿದ್ದೀನಿ, ಸಾಧನೆನೂ ಮಾಡಿದ್ದೀನಿ. ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಹತ್ರ ಅನ್ನ ತಿಂದಿದ್ದೀನಿ, ಕೆಲಸ ಮಾಡಿದ್ದೀನಿ. ಅಮರೇಶ್ ಅಣ್ಣ ಅಂತ 17 16 ವರ್ಷ ಇದ್ದೆ, ರವಿ ಸರ್ ಹತ್ರ ಇದ್ದೆ, ವಿಜಯರಾಘವೇಂದ್ರ, ಶಶಿಕುಮಾರ್, ಅನಿರುದ್ಧ, ನಮ್ಮ ವಿಷ್ಣುವರ್ಧನ್ ಹಳ್ಳಿಯವರು ಅವ್ರದ್ದು ಮಾಡಿದೆ ಒಂದು 3 ಪಿಕ್ಚರು. ಆಮೇಲೆ ಪ್ರತಿಯೊಂದು ಉಪೇಂದ್ರ ಸರ್ ಮಾಡಿದೆ, ಸುದೀಪ್ ಸರ್ಗೂ ಅವಾಗೆಲ್ಲ ಕಂಪ್ನಿ, ಇವಾಗಲೇ ಎಲ್ಲ ಡಿಸೈನರ್ ಅಂತ ಬಂದ್ಬಿಟ್ಟವ್ರೆ. ಇವಾಗ ಡಿಸೈನರ್ ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಮಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಅವ್ರು ಏನಂದ್ರು ನಾವು ತಲೆಯಾಡಿಸ್ಬೇಕು, ಮುಗ್ಗು ಬಸ್ಕೊಂತಾರ. ಅವ ಪ್ರೀತಿಯಿಂದ ಕೆಲಸ ತೆಗೆಸ್ಕೊಂಡ್ರೆ ಅವ್ರ ಕಾಲಲ್ಲಿ ತೋರಿಸ್ಲಿ, ಕೈಯಲ್ಲಿ ಮಾಡೋದ. ಇಲ್ಲಿ ಇವಾಗೆಲ್ಲ ಇಂಗ್ಲೀಷು, ಅದರಲ್ಲಿ ಅವ್ರಿಗೆ ಏನೋ ಗೊತ್ತಿಲ್ಲ. ಏನಂದರೆ ಇವಾಗ ಅವರು ರೆಡಿಮೇಡೇ ತೊಗೊಂಬರ್ತಾರೆ ಡಿಸೈನರ್ಗಳು. ಡಿಸೈನರ್ ಅಂದರೆ ಅವ್ರು ಒಲೆಯಲ್ಲ, ನಮ್ಮ ಹತ್ರ ಬಂದು ಆರ್ಡ್ರ್ ಮಾಡಿಸ್ತಾರೆ ಸ್ಪಾಟಲ್ಲಿ. ಆಮೇಲೆ ರೆಡಿಮೇಡ್ ತೊಗೊಂಬರ್ತಾರೆ. ಇಲ್ಲಿ ನಮ್ಮ ಕೆಲಸಗಾರ ಹೆಂಗೆ ಗೊತ್ತಾ, ಒಳ್ಳೆಯವ್ರು ಅವರೇ, ಕೆಲಸಗಾರರು ಅವರೇ, ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಅವಾಗೆಲ್ಲ ಡಿಸೈನರ್ ಇಲ್ಲ, ಎಲ್ಲ ಕಂಪ್ನಿನೇ ನೋಡ್ಕೊತದ. ನಾವು ಪ್ರತಿಯೊಂದು ಆರ್ಟಿಸ್ಟು ನಾವು ಕೆಲಸ ಮಾಡಿದ್ವಿ, ಎಲ್ಲರ ಜೊತೆನು ಕೆಲಸ ಮಾಡಿದ್ವಿ. ಎಲ್ಲ ಪ್ರತಿಯೊಂದು ಆರ್ಟಿಸ್ಟು, ಪ್ರಭಾಕರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಯಾರಿಲ್ಲ, ಎಲ್ಲ ಮೆಡ್ರಾಸಿಂದ ಬಂದು ಇಲ್ಲಿ ಒಲೆಯೋರು, ಎಲ್ಲ ಹೊಲ್ದಿರೋ ಡ್ರೆಸ್ಸೇ. ಇವಾಗ ಎಲ್ಲ ರೆಡಿಮೇಡ್ ಬಂದ್ಬಿಟ್ಟಿದೆ. ಮುಂಚೆ ನನಗೆ ಗೊತ್ತಿರೋಂಗೆ ವಿಷ್ಣು ಸರ್ ಮಾತ್ರ ಬಡೇ ಸಾಹೇಬ್ ಅಂತ ಬಾಂಬೆಯಿಂದ ಬರೋದು ಡ್ರೆಸ್ಸು. ಅದಕ್ಕೆ ನಮ್ಮ ರಾಮನಾಥ್ ಸರ್ ಬಡೇ ಸಾಹೇಬ್ ಅಂತ ದೊಡ್ಡ ಟೈಲರ್ ಕಾಸ್ಟ್ಯೂಮ್ ಬಾಂಬೆಯಲ್ಲಿ. ಅವಾಗ ಇವಾಗ ಬಂದು ಇಲ್ಲೇ ನಮ್ಮ ಬೆಂಗಳೂರಲ್ಲಿ ಎಲ್ಲ ಡಿಸೈನರ್ ಡಿಸೈನರ್ ಅಂತ ಒಂದು 20-25 ಉದ್ಭವ ಆಗ್ಬಿಟ್ಟವ್ರೆ. ಏನಿಲ್ಲ, ಕಾಸ್ಟ್ಯೂಮರ್ಗೆ ಇರೋ ಬೆಲೆ ಕಾಸ್ಟ್ಯೂಮರ್ಗೆ ಇರ್ತದೆ, ಡಿಸೈನರ್ ಡಿಸೈನರ್. ಏನಕ್ಕೆಂದರೆ ಅವ್ರು ಇಂಗ್ಲೀಷು ಅದು ತಿಳುವಳಿಕೆ ಬರೀ ಇಂಗ್ಲೀಷಲ್ಲಿ ಮಾತಾಡಿ ಬೂಸ್ಟ್ ಮಾಡ್ತಾರೆ. ಇಲ್ಲಿ ಹಂಗಲ್ಲ, ನಮ್ಮ ಕೆಲಸದವರು ಕಷ್ಟಪಟ್ಟು ಬೆವ್ರು ಸುರಿಸಿ ಕೆಲಸ ಮಾಡೋ ನಮ್ಮ ಸದಸ್ಯರು. ಡಿಸೈನರ್ ಏನೂ ಮಾಡಲ್ಲ, ಸುಮ್ಮನೆ ಅವ್ರು ಕೋಗಿಲೆ ಥರ. ಏನು ಗೊತ್ತಾ, ಇಲ್ಲಿ ಕೆಲಸ ಮಾಡೋರು ನಾವುಗಳು, ಅವ್ರು ಬಂದು ಬೂಸ್ಟ್ ಮಾಡೋದು ಕೋಗಿಲೆ ಥರ ಅಷ್ಟೇ. ಇನ್ನೇನಿಲ್ಲ, ಇಲ್ಲಿ ಕೆಲಸಗಾರ ಕೆಲಸ ಇದ್ದೇ ಇರ್ತದೆ ಯಾವತ್ತೂ. ಆದರೆ ಏನಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರೋದಕ್ಕೆ ಈ ಥರ ಪರಿಸ್ಥಿತಿ ಆಗಿದೆ. ಇವತ್ತು ಅಂಥ ಪರಿಸ್ಥಿತಿ ಆಗಿದೆ. ಮುಂಚೆ ಎಲ್ಲ ಡಿಸೈನರ್ ಇರಲಿ, ಒಬ್ಬರು ಡಿಸೈನರ್ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಎಲ್ಲ ಚೆನ್ನೈಯಿಂದ ಬರೋರು, ಹೈದರಾಬಾದಿಂದ ಬರೋರು, ಅದೇ ಮಾಡ್ರೆ ಯಾವುದೋ ಹಿಂದಿ ಪಿಕ್ಚರ್ ಅದು ಇದ್ದಾರೆ ಬಾಂಬೆಯಿಂದ ಬರೋರು. ಇವಾಗ ನಮ್ಮ ಕರ್ನಾಟಕದ ಪ್ರತಿಯೊಂದು ಟೆಕ್ನಿಷಿಯನ್ನು, ಪ್ರತಿಯೊಂದು ಎಲ್ಲ ಸಂಘ ಸಂಸ್ಥೆಯಲ್ಲೂ ಲೀಡರ್ಗಳು ಆಗ್ಬಿಟ್ಟಿವೆ. ನಮ್ಮೂ ಒಂದು ಹೆಮ್ಮೆ. ಮುಂಚೆ ಏನೂ ಇರಲಿಲ್ಲ, ಇವಾಗ ಕಾಸ್ಟ್ಯೂಮ್ ಕರಿ ಅಂದರೆ ಚೆನ್ನೈ ಕರಿ, ಇಲ್ಲ ಹೈದರಾಬಾದ್ ಕರಿ, ಮೇಕಪ್ ಅಂಗ್ ಕರಿ ಅಲ್ಲಿಂದ ಕರಿ, ಇನ್ನು ಗೆಟಪ್ ಮಾಡ್ಬೇಕಾದ್ರೆ ಅಲ್ಲಿ ಕರಿ. ಇವಾಗಲೂ ಕೆಲವು ಗೆಟಪ್ ಮಾಡಬೇಕಾದ್ರೆ ನಮ್ಮ ಚೆನ್ನೈಯಿಂದ ಬಾಂಬೆಯಿಂದ ಕರೆಸ್ತಾರೆ. ಇಲ್ಲಿ ಆ ಥರ ಗೆಟಪ್ ಮಾಡು ಅಂದರೆ ಇನ್ನು ಮುಂದೆ ನೋಡ್ತಾರೆ. ಏನಂದರೆ ಒಂದು ಮಾಡೋರು ಮಾಡ್ತಾರೆ, ಅದು ನಮ್ಮ ಥರ ಅವರು ಹೇಳಿದ್ರೆ ನಂಬಲ್ಲ. ಕುರಿ ಯಾರು ನಂಬ್ತದೆ ಹೇಳಿ, ಕಡ್ಕನೇ ನಂಬೋದು, ಸಾಕೊಂಡು ನಂಬಲ್ಲ. ಆ ಥರ ಇಲ್ಲಿ ಸಿನಿಮಾದಲ್ಲಿ ಇದೆ, ಗಾದೆನೂ ಇದೆ. ಇವಾಗ ಅವ್ರು ಬಂದು ಬಾಂಬೆಯಿಂದ ಬಂದರು ಅಂದರೆ ಅವ್ರಿಗೆ ಒಂದು ಎ ಸಿ ರೂಮು, ಅವ್ರಿಗೆ ಫ್ಲೈಟ್ ಅಪ್ ಆ್ಯಂಡ್ ಡೌನು, ಪ್ರತಿಯೊಂದು ಸೌಲಭ್ಯಗಳು ಮಾಡಿ ಕೊಡ್ತಾರೆ. ನಮ್ಗೆ ಕರ್ನಾಟಕದಲ್ಲಿರೋ ಮಾಡಿಕೊಡ್ತಾರ? ಕಾಸ್ಟ್ಯೂಮ್ ಅಂದರೆ ಒಂದು ಹೀರೋಗೆ, ಹೀರೋಯಿನ್ಗೆ, ವಿಲನ್ಗೆ ಒಂದು ಆ ತಕ್ಕಂತೆ ಡ್ರೆಸ್ಗಳು ರೆಡಿ ಮಾಡಿ ಆ ಗೆಟಪ್ ತೋರಿಸಿದ್ರೆ ಅವ್ರಿಗೆ ಒಂದು ಕಾಸ್ಟ್ಯೂಮರ್ ಅಂತ ಒಂದು ಹೆಸರಿದೆ. ಆಮೇಲೆ ದಿನಾನು ಆ ಬಟ್ಟೆನ ಕ್ಲೀನಾಗಿ ಸ್ವಚ್ಛವಾಗಿ ವಾಶ್ ಮಾಡಿ ಐರನ್ ಮಾಡಿ ಕ್ಲೀನಾಗಿ ಹಾಕಿ ಅವ್ರನ್ನ ಸ್ಕ್ರೀನ್ ಮೇಲೆ ಎತ್ತಿ ಕಾಣೋ ಥರ ಮಾಡೋದ್ರಿಂದನೇ ಅವರು ಆರ್ಟಿಸ್ಟ್ಗಳು ಎತ್ತಿ ಕಾಣಿಸ್ತಾರೆ. ಇಲ್ಲ 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 ಇಲ್ಲ, ಡೈರೆಕ್ಟ್ರು ಪ್ರೊಡ್ಯೂಸರು ಒಂದು ಕಾಸ್ಟ್ಯೂಮ್ ಚೀಪ್ಗಳು ಇದ್ರು ಮುಂಚೆ ಡಿಸ್ಕ್ರಿಪ್ಷನ್. ಆಮೇಲೆ ಸೆಟ್ ಆಲ್ ಡೈರೆಕ್ಟ್ರು ಇದ್ದರು ಆ ಸೆಟ್ಟಿಗೆ ತಕ್ಕಂತೆ, ಮುಂಚೆ ಎಲ್ಲ
ಈ ಥರ ಸಾಂಗ್ ಮಾಡ್ತೀವಂದರೆ ಈ ಸ್ಕೆಚ್ ಆಗಿ ಕೊಡೋರು ಈ ಥರ ಈ ಕಾಂಬಿನೇಷನಿಗೆ ಕಲರ್ ಮಾಡಬೇಕು ಅಂತ ಆಲ್ ಡೈರೆಕ್ಟ್ರು. ಇವಾಗ ಯಾವ ಆಲ್ ಡೈರೆಕ್ಟ್ರು ಕರ್ಸಲ್ಲ, ಇಲ್ಲ ಭಾಳ ನಡೆದಿದೆ ಹಳೆ ಪಿಕ್ಚರ್ಗಳೆಲ್ಲ. ಕವಿರತ್ನ ಕಾಳಿದಾಸ, ಆಮೇಲೆ ನಮ್ಮ ರೇಣುಕಾ ಶರ್ಮಾದು ಬಂತಲ್ಲ, ಆ ಪಿಕ್ಚರಲ್ಲೆಲ್ಲ ಆಲ್ ಡೈರೆಕ್ಟ್ರು ಸ್ಕೆಚ್ ಹಾಕೇ ಕೊಡಬೇಕು ಡಿಸೈನ್, ಈ ಕಲರ್ಗೆ ಸೆಟ್ಗೆ ಈ ಕಲರ್ ಕಾಂಬಿನೇಷನ್ ಇದ್ರೇ ಸ್ಕ್ರೀನಲ್ಲಿ ಎತ್ ಕಾಣ್ತದೆ ಅಂತ. ಇವಾಗ ಬಂದು ಏನಾಗಿದೆ ಗೊತ್ತಾ, ಡಿಸೈನರ್ಗಳು ಬಂದಿದ ತಕ್ಷಣ ಅವರೇ ಹೇಳಿ ತಮ್ಮಂಗೆ ಕೊಡ್ತಾರೆ, ಆಮೇಲೆ ಡೈರೆಕ್ಟ್ರ್ ಹೇಳಿದಾಗ ಅವ್ದು ಯಾವುದೋ ಪಾಪ ಅವ್ರ ಮೂಡಲ್ಲಿ ಇರ್ತಾರೆ, ಇವರು ಯಾವುದೋ ಒಂದು ಹಾಕಿ ಬಂದ್ಬಿಟ್ಟು ದೊಗಳೆ ದೊಗಳೆ ಇರ್ತಾರೆ, ನಮ್ಮ ಹತ್ರ ಕೊಂಡ್ಬರ್ತಾರೆ ಮಿಷಿನ್ ಹತ್ರಕ್ಕೆ, ಅಣ್ಣ ಅಣ್ಣ ಒಂದು ಸ್ವಲ್ಪ ಬಾಡಿ ಶೇಪ್ ಇಟ್ಕೊಟ್ಬಿಡಿ, ಅಣ್ಣ ಅಣ್ಣ ಒಂಚೂರು ಫುಲ್ ಲೂಸ್ ಆಗ್ಬಿಡಿ, ಇವಾಗ ಕೆಲಸ ನಡೀಬೇಕು, ಕೆಲಸ ನಿಂತೋಯ್ತದೆ. ಇವಾಗ ಪ್ರೊಡ್ಯೂಸರ್ ಅನ್ನ ಕೊಡ್ತಾರೆ, ನೂರು 150 ಜನ ಜೀವನ ಮಾಡ್ತೀವಿ ಡೈಲಿ, ಅದನ್ನ ನೋಡಬೇಕಲ್ಲ ನಾವು, ಅದನ್ನ ನಾವು ಅದನ್ನ ಏನೇ ಇದ್ರೂ ಬಗೆಹರಿಸಿ ಸಾಲ್ವ್ ಮಾಡಿಕೊಡ್ತೀವಿ. ನಮ್ಮ ಕಾಸ್ಟ್ಯೂಮರ್ ಅಸಿಸ್ಟೆಂಟ್ಗಳು ಅವ್ರಿಗೆ ಸ್ಪಂದಿಸ್ತೀವಿ, ಅವ್ರಿಗೆ ಡಿಸೈನರ್ಗೆ ಅದೇನಂದರೆ ಇವಾಗ ಅದು ಇವಾಗ ಒಂದು 4 ತಿಂಗಳಿಂದ ಡಿಸೈನರ್ನ ನಮ್ಮ ಯೂನಿಯನ್ನಲ್ಲಿ ಸೇರಿಸ್ಕೊಂಡು ಇದು ಮಾಡ್ತಾಯಿದ್ದೀವಿ. ಮುಂಚೆ ಅವ್ರಿಗೆಲ್ಲ ನಾವು ಇಕ್ಕೊಂಡಿಲ್ಲ, ಬರೀ ಕಾಸ್ಟ್ಯೂಮ್ ಸಂಘದ ಸದಸ್ಯರು ಅಂತ ಇದ್ದಿದ್ದು, ಇವಾಗ ಕಾಸ್ಟ್ಯೂಮರ್ ಇನ್ನಿಕ ಒಂದು ಇದು ಮಾಡಿಬಿಟ್ಟು ಅವ್ರನ್ನ ಸೇರಿಸ್ಕೊಂಡಿದ್ದೀವಿ ಸರ್. ಕಾಸ್ಟ್ಯೂಮರ್ ಇದ್ದೀವಿ, ಇಲ್ಲ 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 ಡಿಸೈನರ್ ಎಲ್ಲಿದ್ದ, ಡಿಸೈನರ್ ಯಾರು ಇಲ್ಲ ಸರ್, ಬರೀ ಕಾಸ್ಟ್ಯೂಮರೇ. ಇಲ್ಲ 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 ಇವಾಗ ಅರ್ಚನಾ, ಸಾನಿಯಾ ಮೇಡಮ್, ಆಮೇಲೆ ರೋಶಿನಿ, ಇವರೆಲ್ಲ ಒಂಚೂರು ಅಂದರೆ ಒಂದು 8-10 ವರ್ಷದಿಂದ ಅವರೇ, ಪಾಪ ಅವ್ರಿಗೆ ಗೊತ್ತಿತ್ತು. ಇವಾಗ ಬಂದವರೆಲ್ಲ ಎಲ್ಲ ಹೊಸಬರೇ, 25 ಜನ ಅವರೇ, ಅವ್ರ ನಾವು ನೋಡೇ ಇಲ್ಲ ಇವಾಗ. ಮುಂಚೆ ಯಾರು ಇರಲಿಲ್ಲ ಡಿಸೈನರ್ಗಳು, ಇವಾಗ್ಲೇ ನಾವು ಏನು ಮಾಡ್ತೀವಿ ಅವ್ರಿಗೆ ಬೆಲೆ ಕೊಡ್ತೀವಿ. ಏನಕ್ಕೆ ಅಂದರೆ ಒಂದು ಡಿಸೈನರು 100,000 ರೂಪಾಯಿ ಹಾಕಿ ಅವರು ತಗೊಂಬಂದು ಒಂದು ಕೆಲಸ ಮಾಡ್ತಾರಂದರೆ ಅವ್ರಿಗೆ ಬೆಲೆ ಕೊಡ್ತೀವಿ, ನಾವೇನು ಅವ್ರಿಗೆ ಬೆಲೆ ಕೊಡದೆ ಏನಿಲ್ಲ. ಮುಂಚೆ ಎಲ್ಲ ಡಿಸೈನರೇ ಎಲ್ಲ ಕೆಲಸ ಮಾಡ್ತಾಯಿರಲಿಲ್ವ ಸಿನಿಮಾದಲ್ಲಿ. ಇಲ್ಲ ಅದು ಏನು ಗೊತ್ತಾ, ನಮ್ಮ ಚೀಪ್ಗಳು ನಮ್ಮ ಕರ್ನಾಟಕದಲ್ಲಿ ಕಮ್ಮಿನೇ ಅವಾಗ ಇದ್ದಿದ್ದು, ಚೆನ್ನೈಯಿಂದ ಹೈದರಾಬಾದಿಂದ ಈ ಥರ ಬರೋರು ಅಲ್ಲಿ ಸ್ಕ್ರಿಪ್ಟಿಗೆ ಡಿಸ್ಕಷನ್ ಇದ್ದಾಗ ಆಫೀಸಲ್ಲಿ ಡೈರೆಕ್ಟು, ಕ್ಯಾಮ್ರಾಮ್ಯಾನ್ ಮೈನು, ಡೈರೆಕ್ಟ್ರು, ಪ್ರೊಡ್ಯೂಸರು, ಪ್ರೊಡ್ಯೂಸರ್ ತಕ್ಕಂತೆ ಮೈನ್ ಆಲ್ ಡೈರೆಕ್ಟ್ರು, ಈ ಸೆಟ್ ಹಾಕ್ತೀವಿ, ಈ ಸೆಟ್ಗೆ ಈ ಕಾಂಬಿನೇಷನ್, ಆಮೇಲೆ ಕಾಸ್ಟ್ಯೂಮ್ ಚೀಪು, ಇವರು 5 ಜನ ಕಂಪಲ್ಸರಿ ಇರೋರು ಮೀಟಿಂಗಲ್ಲಿ, ಇದ್ದು ಕುದ್ದಾಗೆ ಸ್ಕೆಚ್ ಹಾಕಿ ಕೊಡೋರು, ವೈಟ್ ಪೇಪರಲ್ಲಿ ಸ್ಕೆಚ್ ಹಾಕಿ ಕೊಡೋರು ಪ್ರತಿಯೊಂದೂ. ಅವಾಗ ಅದಕ್ಕೆ ತಕ್ಕಂತೆ ಅದಕ್ಕೇನು ಮೆಟೀರಿಯಲ್ಸ್ ಏನು ಯಾವ ಕಲರು ಏನು ಅಂತ ನೋಡಿ ಸ್ಪಂದಿಸಿ ಕೆಲಸ ಮಾಡಿಕೊಡೋರು. ಇವಾಗೆಲ್ಲ ಏನಾಗಿದೆ ಗೊತ್ತಾ, ಡಿಸೈನರ್ ಅಂತ ಬಂದ ಮೇಲೆ ಅವ್ರಿಗೆ ವಹಿಸ್ತಾರೆ, ಅವರು ಏನೋ ರೆಡಿ ಮಾಡ್ಕೊಂಬರ್ತಾರೆ, ರೆಡಿ ಇರೋದೇ ತಗೊಂಬಂಬಿಡ್ತಾರೆ, ಬಾಡಿ ಶೇಪ್ ಇರಲ್ಲ, ಅವ್ರ ಕತೆ ಕೇಳಲ್ಲ ಏನಿಲ್ಲ, ತಗೊಂಬ ದುಃಖ ಕೊಟ್ಟಿದ ತಕ್ಷಣ ತಗೊಂಬರ್ತಾರೆ. ಸ್ಪಾಟಲ್ಲಿ ಇರ್ತೀವಿ, ಬೆಳಗ್ಗೆ ತಂದು ದಾಟಿ ಡ್ರೆಸ್ ಹಾಕಿದಾಗ ಎಲ್ಲ ದೊಗಳೆ ಥರ ಇರ್ತದೆ ನೈಟ್ ಈ ಥರ, ಅದನ್ನ ಬಾಡಿ ಶೇಪ್ ಮಾಡಬೇಕು, ಫಿಶ್ ಕಟ್ಟಿಂಗ್ ಮಾಡಿ ಬಾಡಿ ಶೇಪ್ ಮಾಡಿ ಕ್ಲೀನಾಗಿ ಕೊಡಬೇಕು. ನಮ್ಮ ಸದಸ್ಯರು ಮಿಷಿನ್ ಮೇಲೆ ಕೂತಿರ್ತಾರೆ, ಅವ್ರು ನಾವು ಐರನ್ ಮಾಡ್ತಾ ಇರ್ತೀವಿ, ಒಬ್ಬರು ಮಿಷಿನ್ ಹೊಡಿತಾರೆ, ಒಬ್ಬರು ಡ್ರೆಸ್ಗೋಗಿ ಕೊಡ್ತಾ ಇರ್ತೀವಿ. ನಮ್ಮ ಹತ್ರ ಬಂದು ಅವ್ರು ಕಷ್ಟ ಹೇಳ್ಕೊಂಡಾಗ ಸ್ಪಂದಿಸ್ಬಿಟ್ಟು ಏನಿದೆ ಮಾಡಿ ಆರ್ಟಿಸ್ಟ್ ಕೊಟ್ಟು ಶೂಟಿಂಗ್ ನಡೆಯೋಕ್ಕೆ ದಾರಿ ಮಾಡಿಕೊಡ್ತೀವಿ. ಹಿಂಗೆ ನಡಿಬೇಕಂದ್ರೆ ಯಾರು ಆ ಥರ ಖುದ್ದಾಗಿ ಯಾರು ಆ ಥರ ಮಾಡಲ್ಲ. ದೊಡ್ಡ ದೊಡ್ಡ ನೆಟ್ರು ಇದ್ದಾಗ ಅಂದರೆ ಆ ಗೆಟಪ್ಗೆ ಶೇಪ್ ಬೇಕು ಮೈನು, ಏನೇ ಮಾಡೋದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ. ನಿಮ್ಮ ಲೂಸಾಗಿ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡ್ಬಿಡ್ತಾರೆ, ಹಾಕ್ಕೊಳ್ಳೋದಿಲ್ಲ ಆರ್ಟಿಸ್ಟ್, ಒಪ್ಪಲ್ಲ ಯಾರ್ದೋ ತಂದು ಹಾಕ್ಬಿಟ್ಟಿದೆ ಅಂತ ಕಿರಿಕಿರಿ ಮಾಡ್ಬಿಡ್ತಾರೆ. ಅವ್ರಿಗೆ ಅಂತ ಪಕ್ಕ ಇರ್ಬೇಕು ಪ್ಯಾಂಟು, ಶರ್ಟು, ಬೆಲ್ಟು, ಶೂ, ಚಪ್ಪಲ್ಲು ಏನೇ ಇದ್ರೆ ಕರೆಕ್ಟಾಗಿದ್ದರೆ ಆಗ್ತಾರೆ, ಇಲ್ಲಾಂದರೆ ಯಾರಿಗೋ ತಂದಿದ್ದು ನಮ್ಗೆ ಕೊಟ್ಟಿದ್ಯ ಅಂತ ನಸೆ ಮಾಡಿ ನಮಗೆ ಟಾರ್ಚರ್ ಮಾಡ್ತಾರೆ. ಪಾಪ ಯಾರೂ ಮಾಡಲ್ಲ ಇವಾಗ, ಮುಂಚೆ ಇದ್ದರು ಆರ್ಟಿಸ್ಟ್ಗಳು, ಇವಾಗ ಆ ಥರ ಯಾರು ಇಲ್ಲ, ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ಬಂದು ನಿರ್ಮಾಪಕರು ದುಃಖ ಕೊಟ್ಟು ತಂದು ಕೊಟ್ಟಿರ್ತಾರಲ್ಲ, ಅದರಲ್ಲಿ ಅವ್ರಿಗೆ ಲೆಕ್ಕ ಕೊಟ್ಬಿಡಿ, ಇಂಥ ಆರ್ಟಿಸ್ಟ್ ಇಂತಿಂಥ ಸೆಟಪ್ ಸರ್ ರೆಡಿ ಮಾಡಿದ್ದು ಲೆಕ್ಕ ಕೊಟ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಒಂದೊಂದು ಆರ್ಟಿಸ್ಟ್ ಏನಿದೆ ಅಂತ ಎಲ್ಲ ಬರ್ಕೊಂಡು ಅವರು ಪ್ರೊಡ್ಯೂಸರ್ ಕಡೆಯವರು ಯಾರೋ ಬರ್ತಾರೆ, ಅವರಂತೂ ಬರೋಲ್ಲ ಪಾಪ, ಪ್ರೊಡ್ಯೂಸರ್ಸ್ ಯಾರೂ ಬರೋಲ್ಲ, ಅವರು ಅಸಿಸ್ಟೆಂಟ್ಗಳು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಯಾರನ್ನ ಒಬ್ಬನ ಬಿಟ್ಟು ಏನೇನಿದೆ ಆರ್ಟಿಸ್ಟ್ ಹೆಸರು ಬರೆದುಬಿಟ್ಟು ಈ ಸೆಟಪ್ಪು ಅಂತ ಹೇಳಿ ಲೆಕ್ಕಾಚಾರ ಮಾಡಿ ಕೊಟ್ಬಿಡ್ತೀವಿ. ಅವರು ನೆಕ್ಸ್ಟ್ ಪಿಕ್ಚರ್ ಯೂಸ್ ಮಾಡಿದ್ರೆ ಯೂಸ್ ಆಯ್ತದೆ, ಅವ್ರು ಮಾಡಿಲ್ಲ ಅಂದರೆ ಅವ್ರ ಮನೆ ಕೆಲಸದವ್ರಿಗೆ ಅವ್ರಿಗೆ ತೋಟದಾಗ ಕೆಲಸ ಮಾಡೋರು ಕೊಟ್ಬಿಡ್ತಾರೆ,
ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಆರ್ಟಿಸ್ಟ್ಗಳು ಏನು ಮಾಡ್ತಾರೆ, ಚೆನ್ನಾಗಿದ್ದರೆ ಅವ್ರದ್ದು ಏನು ಪರ್ಸ್ನಲ್ ಇರ್ತದೋ ಅದನ್ನು ನಾನೇ ತೊಗೊಂಬಿಡ್ತೀನಿ, ಚೆನ್ನಾಗಿದೆ ಕಾಸ್ಟ್ಯೂಮ್ ಅಂತ ತೊಗೊಂಡು ಹೋಗ್ಬಿಡ್ತಾರೆ. ಲೇಡೀಸ್ ಆಗ್ಬೋದು, ಜೆಂಟ್ಸ್ ಕಮ್ಮಿ, ಲೇಡೀಸ್ಗಳು ಯಾರೂ ಬಿಡಲ್ಲ, ತೊಗೊಂಡಿದ್ದಾರೆ. ಬ್ಲೌಸ್ ಕರೆಕ್ಟಾಗಿರ್ತದೆ, ಸೀರೆ ಅದ್ಭುತವಾಗಿರ್ತದೆ, ಎಲ್ಲ ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಚೆನ್ನಾಗಿರ್ತದೆ, ಭಾಳ ಇಂಟ್ರೆಸ್ಟಲ್ಲಿ ಕೇಳ್ಬಿಟ್ಟು ತೊಗೊಂಡಿರ್ತಾರೆ. ಹೌದು, ಲಕ್ಷಾಂತರ ರೂಪಾಯಿ ಆಯ್ತದೆ ಇವೇನು ಒನ್ ಡ್ರೆಸ್ಸಾ, ಲಕ್ಷಾಂತರ ರೂಪಾಯಿ ಆಗಿರ್ತದೆ ಪಾಪ. ಆಮೇಲೆ ಪ್ರೊಡ್ಯೂಸರ್ಗೂ ಅವ್ರಿಗೂ ಬಂದೇವೆ ಅಂದರೆ ಕೊಟ್ಬಿಡಪ್ಪ ಅವ್ರಿಗೆ ಅಂತಾರೆ, ಅವ್ರದ್ದು ಕೊಟ್ಬಿಟ್ಟಿದ್ವಿ ಅಣ್ಣ ಅಂತ ಹೇಳಿ ಬಂದು ಹೇಳ್ತೀವಿ, ಓಕೆಪ್ಪ ಒಳ್ಳೇದು ಅಂತಾರೆ. ಅವರು ಚೆನ್ನಾಗಿದ್ರೆ ತೊಗೊಂಡಿರ್ತಾರೆ, ಇಲ್ಲಾಂದರೆ ಮುಟ್ಟಲ್ಲ ಅವರು. ಆರ್ಟಿಸ್ಟ್ಗಳು ಅಂಬರೀಷ್ ಅಂತಾರೆ, ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಆಯ್ತು ಬಾರ ಎಲ್ಲಿ ಹೇಳ್ತೀಯ ಅಂತ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದಾಗ ಏನು ಮಾಡೋದು, ಅದು ಎಷ್ಟೋ ಲಕ್ಷ ರೂಪಾಯಿ ವಾಚು ಅಲ್ಲಿ ವಾಶ್ ಬೇಷನ್ ಇತ್ತು, ಬಾತ್ರೂಮ್ ಹೋಗಿ ಮರ್ತುಬಿಟ್ಟು ಬಂದ್ಬಿಟ್ಟು. ಈ ನಾರಾಯಣ್ ಅವರು, ಕೋಮಲು, ನಮ್ಮ ಸುತ್ತಮುತ್ತ ಸಹ ಕಲಾವಿದ್ರು, ಅವ್ರು ಕೇಳಬೇಕಾ ಬೆಂಕಿ ಎಲ್ಲೂ ಉರಿತದ ಅಲ್ಲಿ ಉಪ ತುಪ್ಪ ಹಾಕೋದಂತೂ ಗೊತ್ತಿರೋ ವಿಷಯನೇ ಎಲ್ಲರೂ. ಏನಂದರೆ ಅವ್ರಿಗೆ ಕೈ ಬಾಯಿ ಕರೆಕ್ಟಾಗಿರ್ಬೇಕು, ಅವ್ರು ಕೆಲಸ ಮಾಡು ನಿನ್ನ ಏನೇ ಮಾಡು ಅದು ಕೇಳಲ್ಲ ಅವರು, ಸುಳ್ಳು ಹೇಳಬಾರ್ದು. ಅಂಬರೀಷನ್ ಕೊಡಿ ಧಾರಾಳವಾಗಿ ಈ ಥರ ಪೊಲೀಸ್ ನಾಯಿನ ಕರೆಸ್ಬಿಡಿ, ಅಣ್ಣನ ಕೈ ಮುಸ್ಕೊಂಡ್ಬಿಟ್ಟಿರ್ತೀರ ಅಂತ ಅಣ್ಣ ಹೇಳೋ ಬೋಳಿ ಮನೆ ತಿಕ್ಕ ಮುಚ್ಕೊಂಡು ಪೊಲೀಸ್ ನಾಯಿ ಬರ್ತಾರೆ ಅಂತ ನಮಗೆ ಬೈದರು. ಏಯ್ ಎಲ್ಲ ನಿಗಾ ಇದೆ ನಿನಗೆ, ಬಡೇತವ ಓಡಿಸ್ಬಿಡ್ಬೇಕು ನಿಮ್ಮನ್ನ ಅಂತ ಸುಮ್ಮನೆ ಹಂಗೆ. ನಮಗೆ ಇವತ್ತೂ ನನಗೆ ಒಂದು ಆಚೆ ಹೋದರೆ ಒಂದು ಅಂಬರೀಷನ ಹೆಸರಿದೆ, ನನಗೆ ಅದೇ ಜೀವನ ಸಾಯೋ ತನಕ ನನಗೆ ಸಾರ್ಥಕ. ಅಂಬರೀಷನ ಇಲ್ಲದೆ ನಾವಿಲ್ಲ.